ಭಾರತದ ಯಾವುದೇ ಒಂದು ಭಾಗದಲ್ಲಿ ಅಪ್ಪಿ ತಪ್ಪಿ ಏನಾದ್ರು ಈ ರೀತಿ ಆಗಿದ್ದರೆ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕೊಂಡು ರುಬ್ಬಿ ಚಟ್ನಿ ಮಾಡಿಬಿಡ್ತಿದ್ವಿ ಎಲ್ಲರೂ ಅಲ್ಲೂ ಮಾಡುತ್ತಿದ್ದಾರೆ ನ್ಯೂಯಾರ್ಕ್ ಮತ್ತು ನ್ಯೂ ಜರ್ಸಿ ಮುಳುಗಿರುವ ರೀತಿ ನೋಡಿದ್ರೆ ಮುಂದೆ ಬರುತ್ತೆ ಹೇಳ್ತೀನಿ ಕಂಡು ಕೇಳರಿಯದ ರೀತಿ ಒಂದೇ ರಾತ್ರಿಯ ಮಳೆ ಮೆಟ್ರೋ ಸ್ಟೇಷನ್ಗಳಿಗೆ ಜೋಗ ಜಲಪಾತದ ಥರ ನೀರು ನುಗ್ಗಿದೆ ಜೋಗ ಜಲಪಾತದ ಥರ ಕಂಡ ಕೇಳರಿಯದ ರೀತಿ ಮಳೆ ಈ ಕಡೆ ನಮ್ಮಲ್ಲಿ ನಮ್ಮಲ್ಲೂ ಕರಾವರಿ ಮಳೆಗಳು ಮುಂದುವರೆದಂಗೆ ಕಾಣಿಸ್ತಾ ಇದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಕೈ ಹಾಕಿ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದಿಷ್ಟು ಏರುಪೇರುಗಳನ್ನು ಮಾಡಿಕೊಂಡಿತ್ತು ಆದರೆ ಪಕ್ಷ ಎಚ್ಚೆತ್ಕೊಂಡಿದೆಯೋ ನಾಯಕರೋ ಅದರಲ್ಲಿ ಗೊತ್ತಿಲ್ಲ ಅವರ ಅನಿವಾರ್ಯತೆಗಳೇನೋ ಗೊತ್ತಿಲ್ಲ ಪಂಚಮಸಾಲಿ ಎರಡೂ ಎ ಮೀಸಲಾತಿ ಹೋರಾಟ ಶುರು ಮಾಡಿದ ಸಂದರ್ಭದಲ್ಲಿ ಮಾಜಿ ಮಂತ್ರಿ ಎಂ ಬಿ ಪಾಟೀಲ್ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮದ ವಿಚಾರವನ್ನು ಮತ್ತೆ ಪ್ರಸ್ತಾವನೆ ತಂದಿಟ್ಟಿದ್ದಾರೆ ಸರಿ ಇತ್ತೀಚೆಗೆ ಜೈಲಿನಿಂದ ಹೊರಕ್ಕೆ ಬಂದಂಥ ವಿನಯ್ ಕುಲಕರ್ಣಿ ಎಲ್ಲರೂ ಕೂಡಿ ಪ್ರತ್ಯೇಕ ಧರ್ಮ ಮಾಡಿದರೆ ಒಳ್ಳೆಯದೇ ಅಂತಂದಿದ್ದಾರೆ ಸರಿ ಇದು ಒಂದೇ ಕಾರಣದಿಂದ ಕಾಂಗ್ರೆಸ್ಗೆ ಸೋಲಿಗೆ ಆಗಲಿಲ್ಲ ಕಾರಣ ಅಂತಲೂ ಅವರು ವ್ಯಾಖ್ಯಾನವನ್ನು ಕೊಟ್ಕೊಂಡಿದ್ದಾರೆ ದಟ್ಸ್ ಓಕೆ ಅದು ಅವ್ರ ವ್ಯಾಖ್ಯಾನ ಅವರ ಅರ್ಥ ಮಾಡಿಕೊಂಡಿರೋ ರೀತಿ ಇರಬಹುದು ಇಲ್ಲದೇನೂ ಇರ್ಬೋದು ಇನ್ನೊಂದು ಸರಿ ಟ್ರೈಯೂ ಮಾಡ್ಬೋದು ಲಾಭ ಆಗಲೂಬಹುದು ಆಗದೇನೂ ಇರ್ಬೋದು ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಮಾತ್ರ ಸವಾಸನೆ ಬೇಡ ಅಂತ ಒಂಥರ ಹಾವನ್ನು ಮೆಟ್ಟಿದವರಂತೆ ಹಿಂದೆ ಸರಿದಿದ್ದಾರೆ ಪ್ರತ್ಯೇಕ ಧರ್ಮದ ವಿಚಾರ ನನ್ನನ್ನೇನು ಕೇಳಬೇಡಿ ಎಂ ಬಿ ಪಾಟೀಲ್ ಕೇಳ್ಕೊಳ್ಳಿಪ್ಪಾ ಅಂತಂದುಬಿಟ್ಟಿದ್ದಾರೆ ಬಿ ಸಿ ಪಾಟೀಲ್ ಕಿಡಿಕಾರಿದ್ದಾರೆ ಎಂ ಬಿ ಪಾಟೀಲ್ ಇಂಥ ಪ್ರಯತ್ನಕ್ಕೆ ಕೈ ಹಾಕಿ ಸುಟ್ಕೊಂಡ್ರು ಕೈನ ಮತ್ತೆ ಮಾಡ್ತಾರ ಮಾಡಿ ಮಾಡಿ ಮಾಡಲಿ ಅವರು ಸಮಸ್ತ ಲಿಂಗಾಯತ ಧರ್ಮದ ಬೇಡಿಕೆ ಇದ್ದರೆ ಕೇಳಲಿ ಅಂತ ನಿರಾಣಿ ಹೇಳ್ತಾರೆ ಓಕೆ ಒಟ್ಟಲ್ಲಿ ಒಬ್ರಿಗೊಬ್ರು ಅವ್ರವ್ರಿಗೆ ತೋಚಿದ್ದನ್ನು ಅವ್ರವರು ಹೇಳ್ಕೊತ ಇದ್ದಾರೆ ಪಾಲ್ ಹೇಳದಂತ ತಾವು ಈಗ ನನಗೆ ಹೇಳಕತ್ತೀವಿ ಬಟ್ ಎಲ್ಲಾರು ಸೇರ್ ಮಾಡಿದ್ರು ಒಳ್ಳೇದು ಒಳ್ಳೆ ಒಳ್ಳೆ ಬೆಳವಣಿಗೆ ಆ ರೀತಿ ಆದ್ರೆ ನಮಗ್ ಕೂಡ ಎಲ್ಲರಿಗೂ ಸಂತೋಷ ಇದೆ ಯಾಕಂದ್ರೆ ಹಿಂದ್ ಕೂಡ ನಾವೆಲ್ಲರೂ ಕೂಡಿ ಮಾಡ್ರಿ ಅಂತ ನಮ್ ನಮ್ಮ ನನ್ನ ಕೂಡ ನಿಲುವಾಗಿತ್ತು ಎಲ್ಲರೂ ಕೂಡಿ ಮಾಡಿ ನಮ್ಗೆಲ್ಲರಿಗೂ ಖುಷಿ ಇದೆ ಇದನ್ನ ಹೋಗಿ ರಾಜಕೀಯ ಬಳಸ್ಕೊಳ್ಳುವಂತ ವ್ಯವಸ್ಥೆ ಬೇಡ ಯಾವತ್ತೂ ಆಗಿಲ್ಲ ಆದ್ರೆ ಅದನ್ನ ಕೆಲವು ಮಂದಿ ರಾಜಕೀಯ ಅಂತ ಅನ್ಕೊಂಡ್ರಷ್ಟೇ ಬಟ್ ರಾಜಕೀಯ ಬಳಕೆ ಆಗಿಲ್ಲ ಅದು ನಾನು ಅದ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಎಂ ಬಿ ಪಾಟೀಲ್ ಕೇಳಿ ಪ್ಲೀಸ್ ಆಸ್ಕ್ ಎಂ ಬಿ ಪಾಟೀಲ್ ನಾನು ಹೇಳಿದೀನ ಯಾರು ಹೇಳಿರೋದು ಅದನ್ನ ನಿಮ್ ಪ್ರಕಾರ ಯಾರು ಹೇಳಿರೋದು ಹಾ ಮುಂದೆ ಆಸ್ಕ್ ನಾನು ಅದ್ರ ಬಗ್ಗೆ ನೋ ರಿಯಾಕ್ಷನ್ ಎಂ ಬಿ ಪಾಟೀಲ್ ಒಂದು ಸರಿ ಇದನ್ನ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯನಾಶ ಮಾಡ್ಯಾರ ಮತ್ತೆ ಇದ್ರೊಳಗೆ ಏನಾದ್ರು ಕೈ ಹಾಕಿದ್ರೆ ಪೂರ್ಣ ಸರ್ವನಾಶ ಆಗುತ್ತೆ ಎಂ ಬಿ ಪಾಟೀಲ್ರು ಒಂದು ಸರಿ ಇದನ್ನು ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ ಮತ್ತೆ ನೋಡಿ ವೀರಸೈವ ಲಿಂಗಾಯತ ಧರ್ಮ ಸಮಸ್ತ ಲಿಂಗಾಯತ ಒಂದೇ ಆಗಿ ಉಳಿಬೇಕು ಇದರಲ್ಲಿ ಸಬ್ ಕಾಸ್ಟ್ ಆಗಿ ವೀರಸೈವ ಬೇರೆ ಲಿಂಗಾಯತ ಬೇರೆ ಸಬ್ ಕಾಸ್ಟ್ ಆಗಿ ಬೇರೆ ಮಾಡುವಂಥದ್ದು ಆಗಬಾರ್ದು ಅದು ಬಹಳ ಮುಖ್ಯವಾಗಿ ಒಂದೇ ಕಾಸ್ಟ್ದ ಬಗ್ಗೆ ಹೋರಾಟ ಮಾಡುವಂಥದ್ದು ಅಷ್ಟೊಂದು ಸರಿಯಲ್ಲ ಸಮಸ್ತ ವೀರಸೈವ ಲಿಂಗಾಯತ ಬಗ್ಗೆನೇ ಏನಾದರೂ ಬೇಡಿಕೆಗಳಿದ್ದರೆ ಮತ್ತು ವೀರಸ ಸಮಾಜದ ಮುಖ್ಯಮಂತ್ರಿಗಳಿದ್ದಾರೆ ಸಾಧಕ ಬದಕ್ ವಿಚಾರ ಮಾಡಿ ಈಗಾಗಲೇ ಪ್ರೊಸೀಜರ್ ಇದೆ ಅವಶ್ಯಕತೆ ಇದೆ ಮಾಡ್ತಾರೆ ಇರಿ ಕಳೆದ ಬಾರಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಪ್ರಸ್ತಾಪ ಮಾಡಿಕೊಂಡಿದ್ರು ವಿವಾದ ಆಗಿತ್ತು ಈ ಬಾರಿ ಪ್ರತ್ಯೇಕ ಧರ್ಮದ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಜಪ ನಡೀತಾ ಇದೆ ಆಗ್ಬೋದು ಆಗದೇನೋ ಇರಬಹುದು ಈ ಮೂಲಕ ಇಡೀ ಸಮುದಾಯದ ನಾಯಕರಾಗುವ ಪ್ರಯತ್ನವನ್ನು ಎಂ ಬಿ ಪಾಟೀಲ್ ಮಾಡ್ತಿದ್ದಾರಾ ಅಂತ ಬಹಳ ಜನರ ಪ್ರಶ್ನೆ ಯಡಿಯೂರಪ್ಪಗೆ ಪರ್ಯಾಯ ನಾಯಕರಾಗೋದಕ್ಕೆ ಕಸರತ್ತು ಅನ್ನೋದು ಇನ್ನೊಂದು ಲೆಕ್ಕಾಚಾರ ಒಂದು ಹೇಳ್ತೀನಿ ಬರೀ ಇದೊಂದರಿಂದ ಒಬ್ರು ನಾಯಕರಾಗ್ತೀವಿ ಅಂತಂದರೆ ಹಂಗೆ ನಾಯಕರಾಗಲ್ಲ ಅಧಿಕಾರ ಬಂದಾಗ ಅದನ್ನು ಬಳಸಿಕೊಂಡಿದ್ದ ರೀತಿಯಲ್ಲಿ ನಾಯಕರಾಗಿರೋದನ್ನು ನೋಡಿದ್ದೀವಿ ಅವಕಾಶ ಸಿಕ್ಕಾಗ ಹೌದು ಸಿದ್ದರಾಮಯ್ಯನವರು ಹಿಂದೇನೂ ಜಾತಿಯನ್ನೇ ಪ್ರತಿನಿಧಿಸ್ತಾರೆ ಅವ್ರ ಜಾತಿನೇ ಇತ್ತೋರಿಗೆ ಆದ್ರಿಂದ ವೇ ಆ ಕಮ್ಯುನಿಟಿ ಅವ್ರು ಸಿ ಎಂ ಆದಾಗ ಅಥವಾ ಆಗುತ್ತಾರೆ ಎಂದು ಗೊತ್ತಾದಾಗ ಬರೆದುಕೊಟ್ಟ ಪ್ರತಿಕ್ರಿಯೆ ಬೇರೆ ಯಡಿಯೂರಪ್ಪನವರು ದೀರ್ಘಕಾಲ ರಾಜಕಾರಣದಲ್ಲೇ ಇದ್ದರು ಆಗಲೂ ಜಾತಿನೇ ಇತ್ತು ಅದಿದ ವೇ ಆ ಕಮ್ಯುನಿಟಿ ಇವ್ರಿಗೆ ಸಿ ಎಂ ಪೋಸ್ಟ್ ಸಿಕ್ಕತ್ತೆ ಅಥವಾ ಉಳಿಸ್ಬೇಕು ಅಂದಾಗ ರಿಯಾಕ್ಟ್ ಮಾಡಿದ ರೀತಿ ಬೇರೆ ಎಸ್ ಹಾಗೇ ಕುಮಾರಸ್ವಾಮಿನೋ ಅಥವಾ ಹಾಗೇ ಇನ್ನೊಬ್ಬರು ಮತ್ತೊಬ್ಬರು ಬೇರೆ ಹಾಗಾಗಿ ಬರೀ ಒಂದರಿಂದ ಒಬ್ಬರು ರಾಯ ನಾಯಕರಾಗ್ತಾರದ ಒಂದು ಜನಾಂದೋಲನ ಆದಾಗ ಇಡೀ ರಾಜ್ಯ ಅಥವಾ ರಾಷ್ಟ್ರದ ಜನರ ಜನಾಂದೋಲನ ಆಗಿದ್ದರೆ ಅವಾಗ ನಾಯಕರಾಗ್ತಾರೆ ಟೇಕ್ ಫಾರ್ ಎಕ್ಸಾಂಪಲ್ ಜೆ ಪಿ ಮೂಮೆಂಟಲ್ಲಿ ಜೆ ಪಿ ನಾಯಕರಾದರು ಅವ್ರು ಯಾರು ಜಾತಿನೂ ಕೇಳಲಿಲ್ಲ ಪ್ರದೇಶನೂ ಕೇಳಲಿಲ್ಲ ಭೂಭಾಗನೂ ಕೇಳಲಿಲ್ಲ ಅವ್ರಿಗೆ ಇಡೀ ಜನಾಂದೋಲನದ ನೇತಾರರಂತೆ ಕಾಣಿಸಿ ನಾಯಕರಾಗೋದ್ರು ಜೆ ಪಿ ಸಣ್ಣ ಎಕ್ಸಾಂಪಲ್ ಇತ್ತೀಚಿನ ವರ್ಷಗಳಲ್ಲಿ ತೆಗೆದುಕೊಳ್ಳಿ ಭ್ರಷ್ಟಾಚಾರ ವಿರೋಧಿ ವೇದಿಕೆಯನ್ನು ಅಪ್ಪಿಕೊಂಡು ಹೊರಕ್ಕೆ ಬಂದಂಥ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಗೆ ಹೊರಕ್ಕೆ ಬಂತು ಅಲ್ಲಿ ಯಾರು ಜನ ದಿಲ್ಲಿ ಜನ ಜಾತಿನೂ ಕೇಳಿಲ್ಲ ಮತ್ತೊಂದು ಕೇಳಿಲ್ಲ ಮತ್ತು ಅವ್ರು ಯಾವ ಅನುಭವನೂ ಇರಲಿಲ್ಲ ಎಂಥದ್ದೂ ಇಲ್ಲ ತೆಗೆದು ಆಯ್ಕೆ ಮಾಡಿಕೊಂಡ್ರು ಹೀಗಾಗತ್ತೆ ನಾಯಕ ಈ ಒಂದರಿಂದ ಒಬ್ಬರಿದ್ರೆ ಅದರೊಳಗಡೆ ಆಗಬಹುದು ಅದಾಗೋದಾದರೆ ಅಲ್ಲೂ ಒಡೆಯತ್ತೆ ಯಾಕೆ ಯಾವಾಗ ಒಡೆಯತ್ತೆ ಅಂದರೆ ಆ ಜಾತಿಯ ಒಳಗಡೆ ಇರಬಹುದಾದ ಬೇರೆಯವರು ಎದ್ದು ನಿಂತ್ಕೋತಾರೆ ಒಡೆಯತ್ತೆ ವಿಭಜನೆ ಆಗತ್ತೆ ವಿಭಜನೆಯೇ ಕಾಂಗ್ರೆಸ್ಸಿನ ಪ್ರಯತ್ನವೋ ಅಥವಾ ಬಿ ಜೆ ಪಿ ಪ್ರಯತ್ನವೋ ಅಂತಿದ್ದು ನನಗೆ ಗೊತ್ತಿಲ್ಲ ಅದು ದಟ್ ಈಸ್ ಲೆಫ್ಟ್ ಟು ದೆಮ್ ಬಟ್ ಈಗ ಇರೋದು ಲಿಂಗಾಯ್ತು ಮುಖ್ಯಮಂತ್ರಿ ಬೇರೆ ಇನ್ನೊಂದು ಕಮ್ಯುನಿಟಿ ಇರ್ಬೋದು ಅದ್ರೊಳಗಡೆ ಉಪ ಪಂಗಡದಲ್ಲಿ ಅವ್ರೇನು ರೆಸ್ಪಾಂಡ್ ಮಾಡಬೇಕಾಗ ಹೇಗ್ ನೋಡ್ತಾರೆ ಎಲ್ಲ ಪ್ರಾಬ್ಲಮ್ ಇದು ರಾಜಕೀಯವಾಗಿ ಕಾನೂನಾತ್ಮಕವಾಗಿ ನೀವು ಇದನ್ನು ಪಂಚಮ ಸಾಲಿದಿಗೆ ಕೇಳ್ತಾ ಇದ್ದಾರೆ ಅದಲ್ದಿದ್ರೆ ಇದು ಅಂತ ಗಲಾಟೆ ಅದು ಆಗತ್ತೆ ಬಿಡತ್ತೆ ಆಗಿಸೋದು ಬಿಡೋದು ಪ್ರಶ್ನೆ ಬೇರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನಾತ್ಮಕವಾಗಿ ಇರುವ ಲಭ್ಯ ಮಾರ್ಗಗಳಲ್ಲಿ ಇದಾಗುವುದು ಈ ಪ್ರಶ್ನೆಗೆ ಕಾನೂನು ಪಂಡಿತರೇ ಉತ್ತರ ಕೊಡಬೇಕು ಓಕೆ ಕಾರಣ ನಿಮ್ಮ ಹತ್ರ ಈಗಲೂ ರಾಜ್ಯಗಳು ಹಿಂದುಳಿದ ಜಾತಿಗಳನ್ನು ಗುರುತಿಸಿಕೊಳ್ಳುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಮೊನ್ನೆ ಕೊಟ್ಟಿದೆಯೇ ಹೊರತು ಒಂದು ಶಾಸನವನ್ನು ತರುವ ಮೂಲಕ ಮಸೂದೆಯನ್ನು ಅಲ್ಲಿ ಪಾಸ್ ಮಾಡೋ ಮೂಲಕ ಯಾವ ಜಾತಿ ಯಾವ ರಾಜ್ಯದಲ್ಲಿ ಯಾವುದು ಅನ್ನೋದನ್ನು ನೀವು ಗುರುತಿಸ್ಕೋಬೋದು ಅನ್ನೋ ಅಧಿಕಾರವನ್ನು ರಾಜ್ಯಗಳಿಗೆ ಕೊಟ್ಟಿದೆಯೇ ಹೊರತು ಅದನ್ನು ನೆಪ ಮಾಡಿಕೊಂಡು ನೀವು ಶೇಕಡ ಐವತ್ತರ ಮೀಸಲನ್ನು ದಾಟಿ ಹೋಗಲು ಅವಕಾಶವನ್ನು ಆ ಮಸೂದೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಿನ ಇವತ್ತಿನ ಕ್ಷಣಕ್ಕೆ ಇರುವ ಆದೇಶಗಳು ತೀರ್ಪುಗಳ ಪ್ರಕಾರದಲ್ಲಿ ಅದನ್ನು ನೀವು ದಾಟುವಂತಿಲ್ಲ ಹಾಗಿದ್ರೆ ಇರುವ ಐವತ್ತರ ಒಳಗೆ ಇದನ್ನು ತರೋಣ ಅಂದರೆ ಅಲ್ಲಿ ಜಾಗ ಇಲ್ಲ ಅಲ್ಲಿವರೆಗೂ ನಲವತ್ತೊಂಬತ್ತಕ್ಕೆ ಬಂದು ಕೂತ್ ಬಿಟ್ಟಿದ್ದೀರಿ ಅಲ್ಲಿ ಹಾಗಾಗಿ ಕಾನೂನಾತ್ಮಕವಾಗೂ ಇದರಲ್ಲಿ ಕೆಲವು ಸಮಸ್ಯೆ ಇದೆ ಅದು ಇತ್ಯರ್ಥ ಆಗಬಹುದು ಬಿಡಬಹುದು ಪ್ರಶ್ನೆ ಬೇರೆ ರಾಜಕೀಯವಾಗೂ ಬೇರೆ ಇದೆ ಹಾಗಾಗಿ ಈ ಥರದ್ದೆಲ್ಲ ಪ್ರಸ್ತಾಪಗಳಾಗ್ತಾ ಇರುತ್ತೆ ಒಂದು ರೀತಿ ಚರ್ಚೆಗಳಲ್ಲಿ ನಡೀತಾ ಇರುತ್ತೆ ಲಾಭ ಕೆಲವರಿಗೆ ಸಿಕ್ಕಬಹುದು ಕೆಲವರಿಗೆ ಸಿಕ್ಕದೇ ಇರಬಹುದು ಹೊಡೆತ ತಿನ್ನಬಹುದು ಕೆಲವರು ಹೊಡೆತ ತಿಂದೇ ಇರಬಹುದು ಅಲ್ಲ ಸರ್ ಒಂದು ಕಡೆಗೆ ಟು ಎ ಕೇಳ್ತಾರೆ ಅಂದರೆ ಒ ಬಿ ಸಿ ಕೇಳ್ತಾ ಇದಾರೆ ಇನ್ನೊಂದು ಕಡೆಗೆ ಧರ್ಮ ಕೇಳ್ತಾ ಇದ್ದಾರೆ ಇದು ಯಾವ ರೀತಿಯಾದಂಥ ನ್ಯಾಯಸಮ್ಮತ ಅಂತೇಳಿ ಹಿಂದೂ ಹಿಂದುಳಿದ ವರ್ಗಗಳು ಅಂದಮೇಲೆ ಧರ್ಮ ಕೇಳಾಯ ಧರ್ಮ ಕೇಳುತ್ತಿರೋದು ಪಂಚಮ ಸಾಲಿಗಳಲ್ಲ ಎಲ್ಲರೂ ಸೇರಿದಂತೆ ಅದು ಓಕೆ ಪಂಚಮ ಸಾಲಿಗಳದ್ದು ಲೆಕ್ಕಾಚಾರ ಅಥವಾ ಬೇಡಿಕೆ ಅಂದರೆ ನಮ್ಮ ಪಂಚಮ ಪಂಚಮಸಾಲಿಗಳಿಂದ ಲಿಂಗಾಯತರ ಒಳಗಡೆನೇ ನಮ್ಮನ್ನು ಇನ್ ಟು ಎಕ್ಸ್ ಎಕ್ಸಿ ಅಂತ ಓಕೆ ಅವರನ್ನು ಸೇರಿಸಿದ್ರೆ ಅದರೊಳಗಡೆ ಇರುವ ಬೇರೆ ಉಪ ಪಂಗಡಗಳು ಸುಮ್ಮನೆ ಇರ್ತಾರೆ ಇರಲ್ಲ ಅವರು ಕೇಳ್ತಾರೆ ಕೇಳಿ ಕೇಳ್ತಾರೆ ಆದರೆ ಯಾವ ಅನುಮಾನವೂ ಇಲ್ಲ ಕೊಡೋಕ್ಕಾಗತ್ತಾ ನಾನು ಹೇಳ್ತಿರೋದು ಸದ್ಯದ ಸ್ಥಿತಿಗತಿಗಳಲ್ಲಿ ರಾಜ್ಯ ಸರ್ಕಾರ ಶಿಫಾರಸ್ ಮಾಡ್ತು ಅಂತ ಇಟ್ಕೊಳ್ಳೋಣ ಓಕೆ ಫಾರ್ ಎಕ್ಸಾಂಪಲ್ ಈಗ ನಾಳೆ ರಾಜ್ಯ ಸರ್ಕಾರ ಸ್ವಲ್ಪ ಮಾಡ್ಬೋದು ಕೊಡ್ಬೋದು ಕಳಿಸ್ಕೊಡ್ಬೋದು ಕೇಂದ್ರ ಅದನ್ನು ಒಪ್ಲಿಕ್ಕಾಗುತ್ತೋ ಮತ್ತೆ ಅದಕ್ಕೆ ಕಮಿಟಿ ರಚನೆ ಮಾಡಬೇಕು ಗೊತ್ತಿಲ್ಲ ಐ ಡೋಂಟ್ ನೋ ಇಟ್ಸ್ ನಾಟ್ ನಾಟ್ ಈಸಿ ದಟ್ ಈಸಿ ಮತ್ತೆ ಅದು ರಾಜಕಾರಣ ಆಗ್ಬೋದು ಮೋದಿ ಅವ್ರು ಕೊಟ್ಟಿಲ್ಲ ಅದಕ್ಕೆ ಒಪ್ಪಿಗೆ ಅಂತೆಲ್ಲ ಅನ್ಕೋಬೋದು ಖಾರೆ ಓಕೆ ಒಂದೇಳೆ ಒಬ್ಬಕ್ಕೆ ಕೊಟ್ಟುಬಿಟ್ರು ಅಂತ ಅನ್ಕೊಳ್ಳೋಣ ಅದೇ ಜಾರಿಗೆ ತರಕೆ ಬ್ಯಾಕ್ವರ್ಡ್ಸ್ ಅಲ್ಲಿ ಇಲ್ಲ ಆಗತ್ತೋ ಅಲ್ಲ ಬಟ್ ಹಿಂದೆ ಈ ರೀತಿಯಾದಂಥ ಪ್ರಯತ್ನ ಆಗಿತ್ತಲ್ಲ ಸರ್ ಕಮಿಟಿಯಲ್ಲಿ ನೀವು ಹಿಂದೂ ಒಳಗೆ ಬರ್ತೀರಾ ನಿಮ್ದು ಇರುವಂತಹ ಎಲ್ಲ ಸಂಸ್ಕೃತಿ ಏನಿದೆ ಕಲ್ಚರಲ್ಲ ಅದೆಲ್ಲ ಒಳಗೆ ಬರುತ್ತೆ ಅನ್ನೋದನ್ನ ಕಮಿಟಿನೇ ಹೇಳಿ ಸರ್ ನೀವು ಹೇಳೋದು ಬೇರೆ ಅವ್ರು ಕೇಳೋದು ಬೇರೆ ಅಲ್ಟಿಮೇಟ್ಲಿ ಒಂದು ಡಿಸಿಷನ್ಗೆ ಬರಬೇಕಲ್ಲ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರೋದು ಇದರಲ್ಲಿ ಬರೀ ಕೇಳೋದಷ್ಟೇ ಅಲ್ಲ ಅವಕಾಶಗಳದ್ದು ಸಮಸ್ಯೆ ಇದೀಗ ಓಕೆ ಹಾಗಾಗಿ ಒಂದು ಪ್ರಸ್ತಾಪ ಇದೆ ಅದು ಎಲ್ಲಿವರೆಗೂ ಮುಂದಕ್ಕೆ ಬರುತ್ತೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಮೀಸಲಾತಿ ಮೇಲೆ ಮೀಸಲಾತಿ ಎಪ್ಪತ್ತೈದು ಐವತ್ತು ಅನ್ನೋ ತಡೆಗೋಡಿಯನ್ನು ಹಾಕಿದೆಯಲ್ಲ ಸುಪ್ರೀಂ ಕೋರ್ಟು ಅದನ್ನೇ ಒಡೆದರೆ ಹೇಗೆ ಎಪ್ಪತ್ತೈದಕ್ಕೆ ತಗೊಂಬಂದ್ರೆ ಹೇಗೆ ಅದನ್ನ ಅನ್ನೋದು ಒಂದಿದೆ ಚರ್ಚೆ ಇದೆ ಅದಕ್ಕೆ ಸುಪ್ರೀಂ ಕೋರ್ಟು ರಾಜ್ಯಗಳ ಅಭಿಪ್ರಾಯವನ್ನ ಕೇಳಿದೆ ಹಲವಾರು ರಾಜ್ಯಗಳಲ್ಲ ಎಲ್ಲ ಕೊಪ್ಪಿಗೆನೂ ಕೊಟ್ಟಿವೆ ಅದು ಬಂದು ಈ ತಡೆಗೋಡೆಯೇ ಐವತ್ತರಿಂದ ಎಪ್ಪತ್ತೈದಕ್ಕೆ ಹೋಗಿ ಬಿಟ್ಟರೆ ಆಗ ಅವಕಾಶ ಸಿಗ ಆಗ ಕತೆ ಬೇರೆ ಅದು ಓಕೆ ಈ ಸಮಸ್ಯೆ ಕರ್ನಾಟಕದ ಮಾತ್ರನೇ ಅಲ್ಲ ಈ ರೀತಿಯ ಸಮಸ್ಯೆಗಳು ಹಲವು ರಾಜ್ಯಗಳಲ್ಲಿ ಉದಾಹರಣೆಗೆ ಮಹಾರಾಷ್ಟ್ರಲ್ಲಿ ಮರಾಠ ವಿಚಾರದಲ್ಲಿದೆ ಅವರು ಕೇಳ್ತಾರೆ ಅಲ್ಲೂ ಇದೆ ಹಾಗಾಗಿ ಇದು ಇದಿದೆ ಇದು ಒಟ್ಟಾರೆಯಾಗಿ ಇತ್ಯರ್ಥವಾಗಬಹುದಾದ ಬೇಕಾದ ಅನಿಸುತ್ತೆ ನಿರ್ದಿಷ್ಟವಾಗಿ ಇತ್ಯರ್ಥ ಆಗೋದು ಅಷ್ಟು ಸುಲಭ ಅಲ್ಲ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಓಕೆ ಸುಲಭ ಅಲ್ಲ ಬಟ್ ಇನ್ನು ಸಿದ್ದರಾಮಯ್ಯವ್ರ ವಿಚಾರಕ್ಕೆ ಬರೋದಾದ್ರೆ ಸರ್ ಸಿದ್ದರಾಮಯ್ಯ ಮಾತ್ರ ಅರ್ಥ ಆದಂಗೆ ಕಾಣಿಸ್ತಾ ಇದೆಯಾ ಏನಾಯ್ತು ಚುನಾವಣೆ ಐ ಹ್ಯಾಡ್ ನೋ ಐಡಿಯಾ ಧರ್ಮದ ವಿಚಾರವಾಗಿ ತೆರೆಮರೆಯ ಆಟ ಸಿದ್ದರಾಮಯ್ಯವ್ರದ್ದು ಅಂತ ಇಲ್ಲಿ ನಮ್ಮಲ್ಲಿ ಹೇಳ್ತಿದ್ದಾರೆ ಈಗ ಆಪ್ತ ಎಂ ಬಿ ಪಾಟೀಲ್ ಮೂಲಕ ಬಿಟ್ಟಿರ್ಬೋದು ರಾಜಕೀಯ ದಾಳ ಪ್ರಬಲ ನಾಯಕರಾದ್ರೆ ಎಂ ಬಿ ಪಾಟೀಲ್ ನನಗೆ ಲಾಭ ಆಗ್ಬೋದು ಅಂತ ಈ ಬಾರಿ ವಿಫಲವಾದ್ರೆ ತಮ್ಮ ಕೈಗೆ ಯಾಕೆ ಹಾಕೋಬೇಕು ನಾನು ಯಾಕೆ ಹೆಸರು ಮಾಡ್ಕೋಬೇಕು ಕೈ ಅಂತ ಸಿದ್ದರಾಮಯ್ಯವ್ರು ಲೆಕ್ಕಾಚಾರ ಇರ್ಬೋದು ಪೊಲಿಟಿಕಲಿ ಕ್ಯಾಲ್ಕುಲೇಷನ್ಸ್ ಕ್ಯಾಲ್ಕುಲೇಷನ್ ಎಲ್ಲ ಇರತ್ತೆ ಬಟ್ ಏನಾದ್ರೂ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ ಸರ್ ಆಗ್ಬೋದು ಆಗತ್ತೆ ಅಂತ ಹೇಳ್ದೇನು ಇರ್ಬೋದು ನಾವು ಗೊತ್ತಿಲ್ಲ ಹಿಂದೆ ಒಂದ್ ಸಲ ಇದೆ ಪ್ರಯತ್ನ ಹಿಂದೆ ಆಗಿದ್ದೇ ಮುಂದೆ ಆಗಬೇಕು ಅಂತಾನೂ ಇಲ್ವಲ್ಲ ಓಕೆ ಹಾಗೇನಿಲ್ವಲ್ಲ ಅದು ಹಾಗಾಗಿ ಇರ್ಬೋದು ಒಂದು ಆಟ ದಟ್ ಈಸ್ ಇಸ್ ಗೇಮ್ ಆಫ್ ಪಾಲಿಟಿಕ್ಸ್ ಓಕೆ ಕಾರಣ ಕಾಂಗ್ರೆಸ್ ಗೆ ಒಂದು ಚೆನ್ನಾಗಿ ಗೊತ್ತಿದೆ ಈ ರಾಜ್ಯದಲ್ಲಿ ಅದು ಲಿಂಗಾಯತರ ಮತವನ್ನ ಯಡಿಯೂರಪ್ಪನವರು ಯಾವ ಯಾವಾಗ ಮುನ್ನೆಲೆಗೆ ಬಂದು ಪಕ್ಷವನ್ನ ಮುನ್ನಡೆಸಿ ಹೋಗಿದ್ದಾರೆ ಹೆಚ್ಚು ಕಡಿಮೆ ಒಟ್ಟಾರೆಯಾಗಿ ಅವ್ರಿಗೆ ಸಿಕ್ಕಿದೆ ಹೆಚ್ಚು ಕಡಿಮೆ ಒಂದಷ್ಟು ಸಿಕ್ಕಿಲ್ಲದೆ ಇರೋದು ಹಂಗಾರೆ ಯಾರು ಲಿಂಗಾಯತ ಗೆಲ್ಲಲೇ ಇಲ್ವಾ ಅಲ್ಲಿ ಗೆದ್ದಿದ್ದಾರೆ ಹಂಗಾಗಿ ಒಂದು ಹೆಚ್ಚು ಕಡಿಮೆ ಇರಬೇಕು ಇದನ್ನು ಒಡೆದರೆ ಸಾಕು ನನಗೆ ಲಾಭ ಅನ್ನೋ ಲೆಕ್ಕಾಚಾರ ಇದೆ ಒಡೆದ್ರೆ ಸಾಕು ಫುಲ್ ಬರಬೇಕಾಗಿಲ್ಲ ಬರೋದು ಇಲ್ಲ ಅಂತ ಅವ್ರಿಗೆ ಗೊತ್ತು ಓಕೆ ಒಡೆದ್ರೆ ಸಾಕು ಒಡೆಯುವ ಮಾರ್ಗದ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮಾಡೋಂಗ ಇವ್ರದ್ದು ಲೆಕ್ಕಾಚಾರ ಇರ್ಬೋದು ಕೆಲವು ಸಿದ್ದರಾಮಯ್ಯವ್ರದ್ದು ಇರ್ಬೋದು ಹಾವ್ ನೋ ಐಡಿಯಾ ಓಕೆ ಎಸ್ ಇನ್ನು ಪ್ರತ್ಯೇಕ ಧರ್ಮದ ಲಡಾಯಿ ನಡುವೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಲ್ಲಿ ಮತ್ತೆ ಈಗ ಒಡಕು ಕಾಣಿಸಿಕೊಳ್ತಾ ಇದೆ ಏನದು ಈಗಾಗಲೇ ಸಮುದಾಯದ ಎರಡು ಗುರುಪೀಠಗಳು ಇದ್ರೂ ಕೂಡ ಈಗ ಮೂರನೇ ಪೀಠ ರಚನೆಗೆ ಸಮುದಾಯದ ಇತರೆ ಸ್ವಾಮೀಜಿಗಳ ಬಣ ಕೈ ಹಾಕಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಮೂರನೇ ಪೀಠ ರಚನೆ ಆಗಬಹುದು ಅಂತ ಬಬಲೇಶ್ವರ ಬೃಹನ್ಮಠ ಮತ್ತು ಮನಗೋಳಿ ಹಿರೇಮಠದ ಸ್ವಾಮೀಜಿಗಳು ಸುಳಿವನ್ನ ಕೊಟ್ಟಿದ್ದಾರೆ ಸದ್ಯ ಇರುವಂತಹ ಎರಡೂ ಪೀಠಗಳನ್ನ ದೂರ ಇಟ್ಟು ಮೀಸಲಾತಿಗಾಗಿ ಇತರೆ ಪಂಚಮಸಾಲಿ ಸ್ವಾಮೀಜಿಗಳು ಸಿಎಂ ಬಳಿಗೆ ಹೋಗೋಕೆ ತೀರ್ಮಾನ ಮಾಡಿದ್ದಾರೆ ಆದ್ರೆ ಈ ಬಗ್ಗೆ ತಮಗೆ ಏನೂ ಗೊತ್ತಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋಕೆ ಹೋಗಲ್ಲ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಸಮುದಾಯದ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆ ಕೆಲವರಿಗೆ ಹೊಟ್ಟೆ ಕಿಚ್ಚುರಿ ಎಷ್ಟೇ ಕಷ್ಟ ತೊಂದ್ರೆ ಅಪಮಾನ ಎದುರಾದ್ರೂ ಮೀಸಲಾತಿ ಸಿಗೋವರೆಗೂ ವಿಚಲಿತನಾಗೋದಿಲ್ಲ ಅಂತ ಕೋಟಿ ಲಕ್ಷ ಜನ ಆಯ್ತು ಅದಕ್ಕ ಇನ್ನು ಮೂರು ಪೀಠ ಆದ್ರೆ ಆಗಬಹುದು ಚಿಂತನೆ ಇದೆ ಚಿಂತನೆ ಇದೆ ರಾಯಬಾಗ್ ತಾಲೂಕಿನಲ್ಲಿ ಸವಿಶುದ್ಧಿಯಲ್ಲಿ ಒಂದ್ ಎರಡು ಎಕರೆ ಜಾಗ ತಗೊಳ್ಳಲಾಗಿದೆ ಒಕ್ಕೂಟ ಕೇಳಿ ತಗೊಂಡು ಮತ್ತದ ಮುಂದೆ ಟ್ರಸ್ಟ್ನವ್ರು ನೋಡು ಸ್ವಾಮಿ ಬಹಳಷ್ಟು ಜನ ಸ್ವಾಮೀಜಿ ಅವರು ಇದ್ದಾರೆ ಹತ್ರ ನಾತ್ರ ಒಂದು ಯಶಸ್ವಿ ಆಗತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಿಮ್ ಬಂದು ನಿಮ್ಮ ಬೆನ್ನೆಲೆ ಬಗ್ಗೆ ನಾವು ಯಾವತ್ತೂ ಇರುತ್ತೆ ಒಳ್ಳೆ ಕೆಲಸಕ್ಕೆ ಟ್ರಸ್ಟ್ನವ್ರು ಹೇಳುತ್ತೆ ಮಾಹಿತಿ ಹತ್ತಿಕ್ಕಬೇಕಂತ ಪ್ರಯತ್ನ ಎಲ್ಲ ಕಡೆ ಆಗ್ತದೆ ಈ ಸಮಾಜಕ್ಕೆ ದೊಡ್ಡ ಚಳುವಳ ಮಾಡಿದ್ರೆ ಭಾಳ ಜನಕ್ಕೆ ಒಟ್ಟಿಗೆ ಜಿಗದಿದೆ ಅಷ್ಟೇ ತೊಂದರೆ ಇಷ್ಟೇ ಕಷ್ಟ ಸರ್ ಇವರು ಓಟ್ಗಳನ್ನ ಒಡೆಯಕ್ಕೆ ನೋಡಿದಾಗ ಇನ್ನೊಂದು ಕಡೆಯಿಂದನು ಇನ್ನೂ ತಿರುಗೇಟ್ ಬರುತ್ತೆ ಅಲ್ವಾ ಸರ್ ಈ ಒಗ್ಗಟ್ಟನೆ ಒಡೆಯುವಂತ ಪ್ರಯತ್ನಗಳು ನಡೆದಿರಬಹುದಲ್ಲ ನೋ ಐಡಿಯಾ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅಥವಾ ಅದು ಆಗಲೇಬಾರ್ದ ಅಂತ ಆಗ್ಬೋದು ಆಗೋದನ್ನು ಯಾರು ತಡೀಲಿಕ್ಕಾಗಲ್ಲ ಓಕೆ ಸ್ಥಾಪನೆ ಬೇರೆ ಆದರೆ ಅದನ್ನು ಸಮುದಾಯಗಳು ಅಥವಾ ಜನಾಂಗ ಯಾರೇ ಇರಲಿ ಅಥವಾ ಉಪ ಪಂಗಡಗಳು ಒಪ್ಪುವುದು ಬೇರೆ ಎರಡು ಬೇರೆ ಬೇರೆ ಓಕೆ ಎರಡು ಬೇರೆ ಬೇರೆ ಹಿಂದೆ ರಾಜ್ಯದ ಇನ್ನೊಂದು ಪ್ರಮುಖ ಸಮುದಾಯವಾಗಿದ್ದಂತಹ ಒಕ್ಕಲಿಗರಲ್ಲಿ ಈ ರೀತಿಯ ಒಂದು ಸಮಸ್ಯೆ ಉದ್ಭವ ಆಗಿತ್ತು ಒಮ್ಮೆ ಅವಾಗ ಸ್ಥಾಪನೆ ಆಯಿತು ಆದಮೇಲೆ ಅವ್ರಿಬ್ರಿಗೂ ಅವ್ರವ್ರ ಪಡೆಗೆ ಅವರು ಉಳ್ಕೊಂಡ್ರು ಅವ್ರವರ ಶಕ್ತಿ ಅವರವರಿಗೆ ಅವರವರ ಜನಾಂಗದ ಜನ ಒಪ್ಪಿಸಿಕೊಂಡ ರೀತಿಯಲ್ಲಿ ಓಕೆ ಉಳ್ಕೋತು ನಾ ನಾಮಾವಶೇಷ ಆಗ್ಬಿಡ್ತು ಅಂತಾನೆ ಹಾಗೇನಿಲ್ಲ ಉಳ್ಕೋತು ಅದ ಅವರವರ ಶಕ್ತಿ ನಾನು ಹೇಳ್ತಿರೋದು ಓಕೆ ಜನಾಂಗ ಹೇಗೆ ಪ್ರತಿಕ್ರಿಯೆ ಕೊಡ್ತೋ ಹಾಗೆ ಹಾಗಾಗಿ ಇಲ್ಲಿ ನಾಳೆ ಹೊಸ ಅದಕ್ಕೆ ಜನಾಂಗದ ಬಹುತೇಕರು ಸಪೋರ್ಟ್ ಮಾಡಿದ್ರೆ ಅದೂ ಒಂದಷ್ಟು ವಿಜೃಂಭಿಸಿ ಉಳ್ಕೋಬೋದು ಸಪೋರ್ಟೇ ಮಾಡದಿದ್ರೆ ಸೊರಗಿ ಇನ್ನೊಂದು ಮಠವಾಗಿ ಈ ನಡೀಬಹುದೇನು ಗೊತ್ತಿಲ್ಲ ಅದಕ್ಕೆ ಗೇನ್ ಇವರೆಲ್ಲರ ಶಕ್ತಿ ಬರುವುದು ಎಲ್ಲಿಂದ ಸ್ವಾಮೀಜಿಗಳೋ ರಾಜಕಾರಣಿಗಳೋ ಅಥವಾ ಸ್ವಾಮೀಜಿಗಳ ನಮ್ಗೆ ಎಲ್ಲಿಂದ ಬರಬೇಕು ಜನನೇ ಕೊಡಬೇಕು ಜನದ ಪ್ರತಿಕ್ರಿಯೆ ಏನು ಅನ್ನೋದ್ರ ಮೇಲೆ ಹೋಗತ್ತದು ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದ್ರ ಮೇಲೆ ಆ ಮಠಕ್ಕೆ ಒಪ್ಪಿಸ್ಕೋತಾರದನ ಹೌದು ಎಲ್ಲರೂ ಒಪ್ಪಿಸ್ಕೊಳ್ಳಲ್ಲ ಅವರು ಎಷ್ಟೋ ಸರಿ ಎಷ್ಟೋ ಮಠಗಳಲ್ಲಿ ತುಂಬಾ ಸಮಸ್ಯೆಗಳು ಬಂದಾಗ ಭಕ್ತಾದಿಗಳು ಆ ಮಠವನ್ನು ನೋಡುವ ರೀತಿ ಭಾಳ ಚೇಂಜ್ ಆಗೋಯ್ತು ಅಂದರೆ ಆಗಿರಲಿಕ್ಕಿಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ ಅದು ಯಾಕೆ ನಡೆದಿದೆ ಅಂತ ದೊಡ್ಡ ಮಠಗಳಲ್ಲಿ ನಡೆದಿದೆ ಭಾಳ ಸರಿ ಸಮಸ್ಯೆಗಳು ಆ ಪ್ರಯತ್ನಗಳನ್ನು ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂಥ ಪ್ರಯತ್ನಗಳಿಗೆ ಅದನ್ನು ಒಪ್ತಾರೋ ಇಲ್ಲವೋ ಒಪ್ಪಿದರೆ ಎಷ್ಟರ ಪ್ರಮಾಣಕ್ಕೆ ಒಪ್ತಾರೆ ಹೇಗೆ ಒಪ್ತಾರೆ ಓಕೆ ಯಾರ್ಯಾರು ಗುರ್ತಿಸ್ಕೋತಾರೆ ಅದೃಜುಗಳ ಜೊತೆ ಯಾಕಂದರೆ ಸಾಮಾನ್ಯವಾಗಿ ಮಠಗಳ ವಿಚಾರದಲ್ಲಿ ಏನಾಗಿರುತ್ತೆ ಅಂದರೆ ಐತಿಹಾಸಿಕವಾಗಿ ತಲೆ ತಲೆಮಾರುಗಳಿಂದ ಮಠಗಳಿಗೆ ಒಪ್ಸ್ಕೊಂಡು ಬಂದಿರ್ತಾರೆ ಅದೇ ಯಾವುದೋ ದೇವಸ್ಥಾನ ಅಂತ ಇಟ್ಕೊಳ್ಳಿ ಏನಾದರೂ ನಂಬಿಕೆ ಆ ಮಠದ ಮೇಲೆ ತಲೆ ತಲೆ ಮಾರುಗಳಿಂದ ಇರುತ್ತದು ಎಸ್ ಅದು ನೆನ್ನೆ ಮನೆ ಹುಟ್ಕೊಂಡಿರಲ್ಲ ಮಠದಿಂದ ಯಾರು ಹೋದರು ಅಂದ ಮಾತ್ರಕ್ಕೆ ಅದು ಒಡೆಯಲ್ಲ ಆಲ್ ರೈಟ್ ಅದ್ ನೋಡೋಣ ಅವ್ರು ಏನಾರು ಮಾಡಲಿ ನಿನ್ನೆ ನೋ ವ್ಯಾಕ್ಸಿನ್ ನೋ ಪೆನ್ಷನ್ ಅಂತ ಆದೇಶ ಹೊರಡಿಸಿದ್ರಂಥ ಮಹಾಪುರುಷ ಇವತ್ತು ಚಾಮರಾಜನಗರ ಡಿ ಸಿ ಇವಟರ್ ತಗೊಂಡು ತೊಗೊಳದೇ ಇದ್ರೆ ಬಿಡೋನು ಯಾವನ ಈಗಲೂ ಹೇಳ್ತೀನಿ ಎಡರ್ ಈಶ್ವರಪ್ಪನವರೇ ಈ ಡೆಪ್ಯುಟಿ ಕಮಿಷನರ್ ಅವರು ನರೇಂದ್ರ ಮೋದಿ ಅವ್ರಿಗಿಂತ ಪವರ್ಫುಲ್ಲಾ ಅಲ್ವಾನ ಇನ್ನೂ ಒಂದು ವಾರ ಕಾಯ್ತೀನಿ ಕೊನೆಗೆ ಹಾಕ್ತೀನಿ ತಲೆ ಬಗ್ಗಿಸಿ ನಡು ಬಗ್ಗಿಸಿ ಮಂಡಿ ಊರಿ ನಿಂತ ಬೊಮ್ಮಾಯಿ ಅಂತ ಡಿ ಸಿ ಮುಂದೆ ಯಾಕೆ ಸರ್ ಯಾಕೆ ಅಂದರೆ ಏನು ಮಾಡೋಕ್ಕೆ ತಾಕತ್ತಿಲ್ಲ ಅಂತ ಡಿ ಸಿ ಅವ್ರಿಗೆ ಮಾಡೋಕ್ಕೆ ಏನು ತಾಕತ್ತಿಲ್ಲ ಯಾಕಂದರೆ ನರೇಂದ್ರ ಮೋದಿ ಇಂಥವ್ರು ಪವರ್ಫುಲ್ ಅಂತ ಇನ್ನೂ ಒಂದು ವಾರ ಟೈಮ್ ಇದೆ ಆಮೇಲೆ ನಡು ಬಗ್ಗಿಸಿ ಮಂಡಿ ಊರಿ ನಿಂತ ಬೊಮ್ಮಾಯಿಯವರು ಅಂತ ಹಾಕ್ತೀನಿ ಹಾಕೋದಲ್ಲ ಜನಕ್ಕೆ ಹೇಳಬೇಕು ಈಗ ಪಡಿತರ ಚೀಟಿ ಇದಕ್ಕೆ ಮಳವಳ್ಳಿ ತಹಸೀಲ್ದಾರ್ ಹಾಗೆ ಹೋಗಿದ್ದಾರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಲಸಿಕೆ ಹಾಕಿಸ್ಕೊಳ್ಳೋದ್ರ ಚೀಟಿದಾರನ ಕರ್ಕಾಮುನ್ ಪಂಚಾಯತ್ ಹತ್ರ ಹಾಕಿಸ್ಬೇಕು ಇದ್ರ ಕೊಡಬೇಡ್ರಿ ಅವ್ರಿಗೆ ಅಂತ ಆಗಲ್ಲ ಮಾಡಬೇಡಿ ನೀವು ಮಾಡಿ ಕೆರಳಿಸ್ತಾ ಇದ್ದೀರಿ ಜನನ ಒಪ್ಪಿಸಿ ಮನವೊಲಿಸಿ ಬೇರೆ ದಾರಿ ಇಲ್ಲ ಯು ಕೆನಾಟ್ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸ್ಥಳಗಳಲ್ಲಿ ಆಯಾ ಆ ಕಚೇರಿಯ ಮುಖ್ಯಸ್ಥರುಗಳಿಗೆ ಬಿಟ್ಟಿದ್ದಿದ್ದದು ಖಾಸಗಿ ಸ್ಥಳದಲ್ಲಿ ಯಾರ್ದೋ ಒಂದು ಖಾಸಗಿ ಕಚೇರಿ ಇದ್ರೆ ಕಚೇರಿಯ ಮಾಲೀಕರು ಅಥವಾ ಯಾರು ಅವರು ಸಂಬಂಧಪಟ್ಟವರುಗಳು ನಾವು ಬಿಡಲ್ಲ ಅಂತ ಅನ್ಬೋದು ನನ್ನ ಕಚೇರಿ ಒಳಗೆ ನಾನು ಬಿಟ್ಕೊಳ್ಳಲ್ಲ ಯಾಕಂದರೆ ನನ್ನ ಇತರೆ ಉದ್ಯೋಗಿಗಳು ಸಹೋದ್ಯೋಗಿಗಳ ಜೀವನದ ಜೊತೆನ ಚಲ್ಲಾಟ ಆಡಕ್ಕೆ ಹೋಗೋಲ್ಲ ನಾನು ಬಿಡಲ್ಲ ಅಂತನ್ಬೋದು ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಹಂಗೆ ಮಾಡ್ಲಿಕ್ಕೆ ಬರಲ್ಲ ಸರ್ಕಾರಿ ಯೋಜನೆ ಮತ್ತು ಸರ್ಕಾರಿ ನೀವು ಇಲ್ಲ ಅಲ್ಲೇ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಾರ್ದೆ ಅವರು ಹಾಗೆ ಪುಂಡಾಟಿಕೆ ಮಾಡ್ತಾ ಇದ್ರೆ ಕಷ್ಟ ನಾ ಹಾಕಿಸ್ಕೊಳ್ಳಲ್ಲ ಅಂದ್ರೆ ಹಾಕಿಸ್ಕೊಳ್ಳಲ್ಲ ವ್ಯಾಕ್ಸಿನ್ ಈಸ್ ನಾಟ್ ಕಂಪಲ್ಸರಿ ಇಟ್ಸ್ ಅ ಮ್ಯಾಟರ್ ಆಫ್ ರೈಟ್ ಎಕ್ಸಾಕ್ಟ್ಲಿ ಸರ್ ಬಟ್ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಉಂಟು ನನಗೂ ಗೊತ್ತಿಲ್ಲ ಅದು ನನ್ನ ಸಮಸ್ಯೆ ಅಲ್ಲ ಅದು ಯು ಕ್ಯಾಂಟ್ ಡೂ ಎನಿಥಿಂಗ್ ಬಟ್ ಯು ಕೆನಾಟ್ ಪನಿಷ್ ಮಿ ಬಿಕಾಸ್ ವ್ಯಾಕ್ಸಿನ್ ಕಂಪಲ್ಸರಿ ಅಲ್ಲ ವ್ಯಾಕ್ಸಿನ್ ಇಸ್ ಎ ಚಾಯ್ಸ್ ವ್ಯಾಕ್ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ಯಾರೋ ಒಬ್ಬರು ಉತ್ತರ ಕೊಡಿ ಯಾರು ಹಾಕಿಸ್ಕೊಳ್ಳಿ ನನ್ನ ಪ್ರಕಾರದಲ್ಲಿ ಹಾಕಿಸ್ಕೊಳ್ಳಿ ಏನೂ ಆಗಲ್ಲ ನಾನು ಹಾಕಿಸ್ಕೊಂಡಿದ್ದೀನಿ ಅದೆಲ್ಲ ಪಾಯಿಂಟ್ ಬಟ್ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರೆ ಹತ್ತು ವರ್ಷ ಆದಮೇಲೆ ವ್ಯಾಕ್ಸಿನ್ದು ಆಫ್ಟರ್ ಎಫೆಕ್ಟ್ಸ್ ಹೊಡೆದ್ರೆ ಏನ್ರಿ ಮಾಡಬೇಕು ಅಂತ ಕೇಳಿದ್ರೆ ಏನಾರ ಉತ್ತರ ಕೊಡ್ತೀರಿ ಏನಾದ್ರು ಕೊಡ್ತೀರಾ ನೀವು ನೀವು ನಿಮ್ಮ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ ಅದಕ್ಕೀಗ ಹಾಗಾಗಿ ಈ ವ್ಯಾಕ್ಸಿನ್ ಆಪ್ಷನ್ ಅಲ್ಲದು ಬಟ್ ಈ ವ್ಯಾಕ್ಸಿನ್ ಏನು ಆಗಲಿ ಆಗಲ್ಲ ಯಾಕಂದ್ರೆ ಎಲ್ಲರೂ ನಾವು ಹಾಕಿಸ್ಕೊಂಡಿದೀವಿ ಹೋಗ್ಲಿಲ್ಲ ಅದು ಬಿಟ್ಬುಡ್ ಬೇರೆ ದಾರಿ ಇದೆ ಅಂದರೆ ಇಲ್ಲವೂ ಇಲ್ಲ ಬೇರೆ ದಾರಿ ನಮ್ಮ ಹತ್ರ ಈಗ ಸತ್ಯದಲ್ಲಿ ಹಾಗಾಗಿ ಹಾಕಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಹಾಕಿಸ್ಕೋಬೇಕು ನಾವು ಬಟ್ ಹಾಕಿಸ್ಕೊಳಕ್ಕೆ ಹಿಂಗೆ ರೂಲ್ ಮಾಡ್ತೀನಿ ಅಂದರೆ ನೋ ಯು ಕೆನಾಟ್ ಯು ಕೆನಾಟ್ ಡೂ ಇಟ್ ಎಕ್ಸೆಪ್ಟ್ ಖಾಸಗಿ ಹೇಳ್ತಿರೋದು ಓಕೆ ಹಂಗೆ ಮಾಡಿದ್ದಾರೆ ಈಗ ಅದಕ್ಕೆ ಸರ್ಕಾರ ಧ್ವನಿವರ್ಧಕದ ಮೂಲಕ ಎಲ್ಲ ಪ್ರಚಾರ ಮಾಡಿದ್ದಾರೆ ಇದೆಲ್ಲ ಬಂದ ತಕ್ಷಣ ಟಿ ವಿನಲ್ಲಿ ಪಬ್ಲಿಕ್ ಟಿ ವಿಲಿ ಬಂತು ಬಂದರೆ ಎಲ್ಲರೂ ಎಲ್ಲ ಜಾಕೊಂಡ್ಬಿಟ್ಟು ಓಡ್ಬಿಟ್ರು ಏನು ತಹಸೀಲ್ದಾರ್ಗೆ ಯಾಕೆ ಕೇಳ್ತೀರಿ ಪಾಪ ಏನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಅಚೀವ್ ಹೋಗಿದ್ದಾರೆ ಒಬ್ಬ ಡೆಪ್ಯೂಟಿ ಕಮಿಷನರೇ ಈ ಕೆಲಸ ಮಾಡಿ ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಒಳ್ಳೆ ಪರಾರಿ ವೀರನ ಥರ ಓಡ್ತಾರೆ ಮೈಕ್ ಕಾಣಿಸಿದ್ರೆ ಪಾಪ ತಹಸೀಲ್ದಾರ್ ಏನು ತಹಸೀಲ್ದಾರ್ಗೆ ಯಾಕೆ ಕೇಳ್ತಿದ್ದೀರಿ ಅವ್ರು ಟಾರ್ಗೆಟ್ ಕೊಟ್ಟಿರ್ತಾರೆ ಡಿ ಸಿಗಳು ಇದೊಂಥರ ರೋಡಲ್ಲಿ ಪೊಲೀಸ್ನವ್ರನ್ನ ಬೈದಂಗೆ ಅವ್ರ ಬೈನ್ ಪ್ರಶ್ನೆ ಅವ್ರಿಗೆ ಆರ್ಡರ್ ಕೊಟ್ಟಿರ್ತೀರಿ ಎಲ್ಲ ಟ್ರಾಫಿಕ್ ನಿಲ್ಸಪ್ಪ ಸಿಎಂ ಪಾಸ್ ಆಗ್ತಾರೆ ಅಂತ ಅವ್ರು ನಿಲ್ಲಿಸ್ತಾರೆ ಪಾಪ ಮೇಲಿಂದ ಅವ್ರು ಏನು ಮಾಡ್ತಾರೆ ಇನ್ನು ಇದೆಲ್ಲ ಒಂದು ಆದೇಶ ಕೊಟ್ಬಿಟ್ಟಿದೆ ಯಾವ ಜಿಲ್ಲಾಧಿಕಾರಿಗಳು ಮಾಡಬೇಡಿ ಯಾವುದು ಅದೆಲ್ಲ ಮನವೊಲಿಸಿ ಅಷ್ಟು ಮಾಡಿ ಅಷ್ಟೆ ಗ್ರಾಮದ ಸದಸ್ಯರಲ್ಲಿ ವಿನಂತಿ ಈ ತಿಂಗಳ ಅಕ್ಕಿ ಪಡೆಯಲು ಕೊರೋನಾ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬೇಕಾಗಿರುವುದು ಕಡ್ಡಾಯವಾಗಿದ್ದು ಯಾರು ಕೊರೋನಾ ವ್ಯಾಕ್ಸಿನ್ ಹಾಕಿಸಿಕೊಂಡಿರುತ್ತಾರೋ ಅಂತವರಿಗೆ ಪಡಿತರ ವಿತರಣೆ ಅಂದ್ರೆ ಅಕ್ಕಿಯನ್ನು ನೀಡಲಾಗುತ್ತದೆ ೂರಿನ ಗ್ರಾಮ ಪಂಚಾಯಿತಿ ಅಥವಾ ಆಶಾ ಕಾರ್ಯಕರ್ತರಿಂದ ತಂದರೆ ಮಾತ್ರ ಈ ವಿತರಣೆ ಮಾಡಲಾಗುವುದು ಇದು ಕಡ್ಡಾಯ ಗ್ರಾಮ ಪಂಚಾಯಿತಿ ಪಂಚಾಯತಿ ಪಿಡಿಒಗಳಿಗೆ ನಾವು ಯಾವುದೇ ಒಂದು ಜ್ಞಾಪನವನ್ನು ಕೊಟ್ಟಿಲ್ಲ ಆದರೆ ಈ ರೀತಿ ಅವರು ತಪ್ಪಾಗಿ ವಿಚಾರ ಮಾಡಿರೋದು ನಮಗೆ ಕಂಡು ಬಂದಿರುತ್ತೆ ಕಂಡು ಬಂದಿರೋದ್ರಿಂದ ಅವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸೋಕ್ಕೆ ನಾನು ಈಗಾಗಲೇ ಶಿಫಾರಸು ಮಾಡ್ತೀವಿ ಶಿಸ್ತಿನ ಕ್ರಮದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಹಂಗಾರೆ ಸಿ ಮೇಲೆ ಯಾರು ಶಿಸ್ತಿನ ಕ್ರಮ ತಗೊಳ್ಬೇಕು ತಹಸೀಲ್ದಾರ್ ಶುಡ್ ಕೀಪ್ ಕ್ವಾಟ್ ಯಾರೋ ಬೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಬಿಡಿ ಯಾರಿಗೋ ಶಿಕ್ಷಕರು ಯಾರೋ ಒಬ್ಬ ಮೈಕಲ್ ಪಾಪ ರೆಕಾರ್ಡ್ ಮಾಡ್ಕೊಂಡು ಇದನ್ನ ಹಾಕಕ್ಕೆ ಹೋಗ್ತಾರ ತಲೆ ಇಲ್ವಾ ಯಾವನ್ಗಾರವೇ ಯಾರೋ ಆದೇಶ ಕೊಟ್ಟಿರ್ತಾರೆ ಅವ್ರು ಮಾಡೋದು ಅವ್ರಿಗೆ ತಲೆ ಇಲ್ವಾ ಹಂಗಾರೆ ಸುಮ್ಮನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ನೀವು ಬಚಾವಾಗಕ್ಕೆ ಚರ್ಮ ಉಳಿಸ್ಕೊಳಕ್ಕೆ ಇನ್ಯಾರ್ದ ಚರ್ಮ ಸುಲಿಬೇಡಿ ಹೋಗಿ ನೀವು ತಗಲಾಕತ್ತೀರಿ ಒಂದಿನ ಹಂಗೆ ಆದರೆ ಈ ವಾಯ್ಸನ್ನ ಸ್ಯಾಂಪಲ್ ಟೆಸ್ಟ್ ಕಳಿಸ್ಬೇಕಂಗಾರೆ ಯಾರದ್ದಿದ್ ವಾಯ್ಸು ಅಂತ ಕನ್ವಿನ್ಸ್ ಸರ್ ಮಾಡಬೇಕು ಮಾಡಿಸ್ಬೇಕು ನಾವು ಆ ಕೆಲಸನ ಯಾಕಂದ್ರೆ ಇದು ಮೊದಲನೇ ವ್ಯಾಕ್ಸಿನ್ ಅಲ್ಲ ನಾವು ತಗೋತಿರೋದು ನಾವು ತಗೊಳ್ಳೋ ಮೊದಲನೇ ಲಸಿಕೆ ಆಗಿದ್ದರೆ ಹೆದರ್ಕೋಬೇಕಾಗಿತ್ತು ಆಯ್ತು ಒಪ್ಕೊಳ್ಳೋಣ ಬೇಕಾದ್ರೆ ಇಷ್ಟಿಷ್ಟು ಲಸಿಕೆಗಳನ್ನ ಎಲ್ಲರೂ ತಗೊಂಡಿದ್ದೀರಲ್ಲ ಈಗಾಗಲೇ ಸಣ್ಣ ಮಕ್ಕಳಿಗೆ ತಗೊಳ್ಳಲ್ವೇ ಸಣ್ಣ ಮಕ್ಳುಗಳಿಗೆ ಹಾಕಿಸಲ್ವಾ ಪೋಲಿಯೋ ಇಂದ ಹಿಡಿದು ಎಲ್ಲ ಲಸಿಕೆನೂ ಹಾಕ್ಸೋಲ್ವಾ ಹೌದು ಮತ್ತೆ ಅವನು ಯಾವನು ಕುತಂತ್ರಿ ಕಂತ್ರಿ ಕಿಡಿಗೇಡಿ ಒಬ್ಬ ವಾಟ್ಸಪ್ಪಲ್ಲಿ ಮಾಡ್ದು ಅಂದ್ರೆ ಯಾಕೆ ನಂಬಕ್ಕೆ ಹೋಗ್ತೀರಿ ಆಲ್ ರೈಟ್ ಮಾಡಿದ್ರೆ ತಿಳ್ಕೊಂಡು ನಾನು ಸಿಗಾಕೊಂಡ್ರೆ ಏನು ಮಾಡ್ತೀರಿ ಹಂಗಾರೆ ವ್ಯಾಕ್ಸಿನ್ ತೊಗೊಂಡವ್ರಿಗೆಲ್ಲ ಏನೂ ಆಗಲ್ವಾ ಅಂದರೆ ಬರಬಹುದು ಸಾವಿನ ಸಂಖ್ಯೆ ಕಡಿಮೆ ಇರತ್ತೆ ಸಾವು ಬರೋ ಕಡಿಮೆ ಸಾವು ಕಡಿಮೆ ಆಗುತ್ತೆ ಅದನ್ನು ಬಿಟ್ಬಿಟ್ಟು ನಾನು ಹಾಕಿಸ್ಕೊಳ್ಳೋಲ್ಲ ನಾನು ಇಷ್ಟ ಅಲ್ಲ ಬಂಡಾಟ ಹೊಡಿತೀನಿ ಅಂತಂದ್ರೆ ಏನು ಹೇಳ್ಬೇಕು ನಿಮಗೆ ಏನು ಹೇಳ್ಬೇಕು ಅವಾಗ ಅಲ್ಲಿ ಬಳ್ಳಾರಿಯಲ್ಲೆಲ್ಲ ಮರ ಏರ್ ಇವತ್ತಿಂದ ಅಲ್ಲ ರೀ ಭಾಳ ಹಿಂದೆ ಪೋಲಿಯೋ ಕೊಡಕ್ಕೆ ಬಂದರು ಇನ್ನಾದರೂ ವಾಸಿಕೆ ಕೊಡಕ್ಕೆ ಬಂದರು ಜನ ಟಾಯ್ಲೆಟ್ ಎಲ್ಲ ನಾನು ಮೂವತ್ತೈದು ವರ್ಷದಿಂದಲೂ ನೋಡಿದ್ದೀನಿ ಏನ್ ನೋಡಿಲ್ಲ ಅಂತಲ್ಲ ಇದು ಚಿಕ್ಕ ಹುಡುಗ ಇದ್ದಾಗ್ಲಂದು ನೋಡಿದೀನಿ ಎಲ್ಲರೂ ಓಡೋಗಿ ಟಾಯ್ಲೆಟ್ ಹೌಸ್ಕೊಂಡವ್ರು ಮನಸ್ಸಿಗೆ ಯಾರು ಬೇಸಿಕ್ ಒಂದು ಇದೆ ಅದರಿಂದ ಏನೋ ಆಗತ್ತೆ ಅಂತ ಭಯ ಮೊದಲನೇ ಸಲ ಆದಾಗ ಹಾಗಿದ್ರೆ ನಮ್ಮ ದೇಶದಲ್ಲಿ ಏನೋ ವಿದ್ಯಾವಂತರು ತುಂಬಾ ಶಿಕ್ಷೆ ಶಿಕ್ಷಣ ಇಲ್ಲದೆ ಇರೋರು ಪಾಪ ಪ್ರಾಬ್ಲಮ್ ಇರಲ್ಲ ಒಪ್ಕೋತಲ್ಲ ಹಳ್ಳಿ ಕಡೆ ಅಂತ ಅನ್ಬೋದೇನೋ ನೀವು ಅತ್ಯಂತ ಮುಂದುವರಿದ ಅಮೆರಿಕಾದಲ್ಲಿ ಹಾಕಿಸ್ಕೊಳ್ಳಲ್ಲ ಅಂತಿದ್ದಾರೆ ನೋ ವ್ಯಾಕ್ಸಿನ್ ಅಂತ ಒಂದು ಆಂದೋಲನ ಹಾಕಿಸ್ಕೊಳ್ಳೋದು ಹಾಕಿಸ್ಕೊಳ್ಳಲ್ಲ ಅಂತ ಸಾವಿರಾರು ಜನ ರಸ್ತೆ ಆಂದೋಲನ ನಾವು ಹಾಕಿಸ್ಕೊಳ್ಳಲ್ಲ ನಮಗೆ ಬ್ಯಾಡ ವ್ಯಾಕ್ಸಿನ್ ವಿ ಆರ್ ಅಗೇನೆಸ್ಟ್ ಇದೆ ಎಸ್ ಇನ್ನು ಕೊರೋನಾ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಸರ್ಕಾರ ಹಂತ ಹಂತವಾಗಿ ಶಾಲೆಗಳನ್ನು ಆರಂಭಿಸ್ತಾ ಇದೆ ಸೆಪ್ಟೆಂಬರ್ ಆರರಿಂದ ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಶಾಲೆಗಳ ಆರಂಭಿಸೋಕೆ ಸರ್ಕಾರ ಆದೇಶ ಕೊಟ್ಟಿದೆ ಆದರೆ ಸರ್ಕಾರದ ಇದು ಆದೇಶಕ್ಕೆ ಬೆಂಗಳೂರಿನ ತಣಿ ಸಂದ್ರದ ಖಾಸಗಿ ಶಾಲೆಯೊಂದು ಕಿಮ್ಮತ್ ಕೂಡ ಕೊಟ್ಟಿಲ್ಲ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಸ್ಕೂಲ್ಗೆ ಕರೆತಂದು ಪಾಠ ಮಾಡ್ತಾ ಇದೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ಮೇಲೆ ಬಿಇಒ ಸ್ಥಳಕ್ಕೆ ದೌಡಾಯಿಸಿದ್ರು ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಶಿಕ್ಷಣ ಮಂತ್ರಿಗಳು ಮಾತ್ರ ಖಾಸಗಿ ಶಾಲೆ ಕ್ರಮವನ್ನು ಸಮರ್ಥಿಸಿಕೊಳ್ತಾರೆ ಸರ್ಕಾರದ ಪ್ರಕಾರ ಇದು ತಪ್ಪಿರಬಹುದು ಆದರೆ ಧರ್ಮದ ಪ್ರಕಾರ ಸರಿ ಆ ಶಿಕ್ಷಕರ ಆಸಕ್ತಿ ಕಂಡು ಖುಷಿಯಾಗಿದೆ ಅಂತ ಹೇಳ್ತಾರೆ ಆರೋಗ್ಯ ಮಂತ್ರಿಗಳು ಮಾತ್ರ ಇದು ಅಪರಾಧ ಶಿಕ್ಷಣ ಇಲಾಖೆ ತನಿಖೆ ಮಾಡಿ ಪರವಾನಗಿ ರದ್ದು ಮಾಡಬೇಕು ಅಂತ ಹೇಳಿದರು ಧರ್ಮದ ಪ್ರಕಾರ ತಪ್ಪು ಅನ್ಸಲ್ಲ ಬಟ್ ಸರ್ಕಾರದ ಪ್ರಕಾರ ತಪ್ಪು ಪೋಷಕರು ಕೇಳಿದ್ರು ಅಂತ ಬಂದು ಪಿಯನ್ನು ಮೇಂಟೈನ್ ಮಾಡಿ ಮಾಡಿದ್ರೆ ಸರ್ಕಾರ ದೃಷ್ಟಿಯಲ್ಲಿ ತಪ್ಪಾದರೂ ಅವರು ತಾಂಡಿರುವಂತ ಆಸಕ್ತಿ ಬಗ್ಗೆ ಒಂದ್ಸಲಿ ಖುಷಿ ಆಗುತ್ತೆ ಕಾನೂನು ರೀತಿಯಲ್ಲಿ ತಪ್ಪಾಗ್ತದೆ ತಕ್ಷಣ ಶಿಕ್ಷಣ ಇಲಾಖೆಯವರು ಕ್ರಮ ತಗೋಬೇಕು ಈಗಾಗಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಶಿಕ್ಷಣ ಮಂತ್ರಿ ಇಲ್ಲ ಯು ಆರ್ ಅನ್ಫಿಟ್ ಇಲ್ಲ ಉಡಾಫೆ ದಿಮಾಕು ಇದ್ರೆ ನಿಲ್ಲಿಸ್ಬಿಡಿ ಆಟಗಳನ್ನ ನಮ್ಮ ಹತ್ರ ಎಜುಕೇಶನ್ ಮಿನಿಸ್ಟರ್ ಯು ಆರ್ ಒಳ್ಳೆ ಕಥೆ ಐತಲ್ಲ ಸರ್ಕಾರದ ದೃಷ್ಟಿಯಲ್ಲಿ ತಪ್ಪಂತೆ ಐ ಪಿ ಸಿ ಸೆಕ್ಷನ್ ಪ್ರಕಾರ ಕೊಲೆ ಮಾಡುವುದು ತಪ್ಪು ಆದ್ರೆ ಅವನು ಮಾಡಿದ್ದನ್ನು ನೋಡಿ ಉದ್ರೇಕಗೊಂಡಿದ್ದರಿಂದ ಸರಿ ಅಂತೀರೇನಾ ಸರಿ ಇದೆ ಸರಿನೇನದ ಬ್ಯಾಡಪ್ಪ ನಿಮ್ಮ ರೂಲ್ಗೆ ಬಂದು ತಗೊಳ್ರಿ ಮಿಸ್ಟರ್ ಮಿನಿಸ್ಟರ್ ಎಜುಕೇಶನ್ ಅವರು ಸುಮ್ಮನಿದ್ವಿ ಹೊಸ ಮಿನಿಸ್ಟರ್ಗಳು ಬೇಡ ಅಂತ ಬಾಯಿ ಬಂದಂಗೆ ಮಾತಾಡಿದ್ರೆ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದಂತೆ ಸರ್ಕಾರದ ಪ್ರಕಾರ ಮದುವೆ ಮನೆಯಲ್ಲಿ ಜನನ ಸೇರಿಸ್ಬಿಟ್ಟು ಮಾಡೋದು ತಪ್ಪು ತಂದೆ ತಾಯಿಗಳ ದೃಷ್ಟಿಯಿಂದ ಏನಂತೀರೋ ಮಾನ್ಯ ಮಂತ್ರಿಗಳು ಆಸೆ ಇರುತ್ತಪ್ಪ ನನ್ನ ಮಕ್ಕಳ ಮದುವೆ ಚೆನ್ನಾಗಿ ಮಾಡಬೇಕು ಇನ್ನು ಇನ್ನೂರು ಜನ ಸೇರಿಸ್ಕೊಂಡು ಅಂತ ಹೌದು ಅದು ಧರ್ಮದ ಪ್ರಕಾರ ಸರಿಯೋ ವಾಟ್ಸಟ ಉಡಾಫೆಗಳಾಗೋದ್ರಿ ಎಲ್ಲಾರುವೆ ಪರವಾಗಿಲ್ಲ ಮಾಡಬಾರ್ದು ಅಂದರೆ ಮಾಡಬಾರ್ದು ಮಾಡ್ಬೇಕು ಅಂದರೆ ಮಾಡಬೇಕು ಹಾಗಾದ್ರೆ ಧರ್ಮದ ಪ್ರಕಾರ ಶಿಕ್ಷಕರು ಆಸಕ್ತಿ ನೋಡಿ ನನಗೆ ಉತ್ಸಾಹ ಬಂದಿದೆ ಖುಷಿಯಾಗಿದೆ ಓಪನ್ ಮಾಡಿರಿ ಮಿನಿಸ್ಟರ್ ಸಾಹೇಬ್ರೆ ಬೇರೆ ಶಾಲೆಗಳು ಓಪನ್ ಮಾಡ್ರಿ ಹಾವು ಸಾಲಬಾರ್ದು ಕೋಲು ಮುರಿಬಾರ್ದು ಅಂತ ಮಧ್ಯದಲ್ಲಿ ನಿಂತ್ಕೊಂಡು ಡ್ರಾ ಮಾಡಕ್ಕೆ ಹೋದ್ರೆ ಕೇಳ್ತೀವ ಇಲ್ಲಿ ಒಳ್ಳೆ ಕತೆ ಖಾತೆ ಆಯ್ತಿದು ಆ ಪರವಾಗಿಲ್ಲಪ್ಪ